ಸ್ನೇಹಿತರೆ ವೈರಲ್ ಅಡ್ಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಚಿತ್ರರಂಗ ರಾಜಕೀಯ ಉದ್ಯಮ ಹೀಗೆ ಎಲ್ಲಾ ಕ್ಷೇತ್ರಗಳ ಪಾಲಿಗೆ ಈ ವರ್ಷ ನಿಜಕ್ಕೂ ಕೆಟ್ಟ ವರ್ಷವಾಗಿ ಪರಿಣಮಿಸಿದೆ ಯಾಕೆ ಅಂದ್ರೆ ಸಾಲು ಸಾಲು ಗಣ್ಯ ವ್ಯಕ್ತಿಗಳು ಈ ವರ್ಷ ನಿಧನರಾಗ್ತಾ ಇದ್ದಾರೆ ನಾವು ಅವರನ್ನು ಕಳೆದುಕೊಳ್ಳತಾ ಇದ್ದೇವೆ ಇದೀಗ ಲೆಜೆಂಡರಿ ಹಿರಿಯ ಕೈಗಾರಿಕೋದ್ಯಮಿ ಮತ್ತು ಮಹೇಂದ್ರ ಗ್ರೂಪ್ಸ್ನ ಮಾಜಿ ಅಧ್ಯಕ್ಷ ಕೇಶುಬ್ ಅಲಿಯಾಸ್ ಕೇಶವ್ ಮಹೇಂದ್ರ ಬುಧವಾರ ಬೆಳಗ್ಗೆ ಮುಂಬೈನ ತಮ್ಮ ಸ್ವಗೃಹದಲ್ಲಿ ನಿಧನರಾಗಿದ್ದಾರೆ ಅವರಿಗೆ 99 ವರ್ಷ ವಯಸ್ಸಾಗಿತ್ತು ಎಂದು ತಿಳಿದುಬಂದಿದೆ ಮಹೇಂದ್ರ ಅಂಡ್ ಮಹೇಂದ್ರ ಗ್ರೂಪ್ಸ್ನ ಮುಖ್ಯಸ್ಥ ಆನಂದ್ ಮಹೇಂದ್ರ ಮತ್ತು ಕುಟುಂಬಸ್ಥರು ಹಾಗೂ ಅನೇಕ ಬಂಧು ಮಿತ್ರರನ್ನು ಅಗಲಿ ಹೋಗಿದ್ದಾರೆ ಕೇಶುಬ್ ಮಹೇಂದ್ರ ಅವರು ಇವರು ಆಗಸ್ಟ್ 2012 ರಂದು ಮಹೇಂದ್ರ ಗ್ರೂಪ್ಸ್ನ ಅಧ್ಯಕ್ಷರಾಗಿ ನಿವೃತ್ತರಾಗಿದ್ದಾರೆ ನಂತರ ಆನಂದ್ ಮಹೇಂದ್ರ ಅವರು ಸಂಘಟಿತ ಸಂಸ್ಥೆಯ ಅಧ್ಯಕ್ಷ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡರು ತಾವು ನಿವೃತ್ತರಾದ ಬಳಿಕ ಮಹೇಂದ್ರ ಅಂಡ್ ಮಹೇಂದ್ರ ಬೋರ್ಡ್ಗೆ ಆನಂದ್ ಮಹೇಂದ್ರ ಅವರಿಗೆ ಅವಕಾಶ ನೀಡಿದರು ಕೇಶವ್ ಮಹೇಂದ್ರರವರು ನಿವೃತ್ತರಾದ ಬಳಿಕ ಸಂಸ್ಥೆಯ ಚೇರ್ಮನ್ ಎಮರಿಟಸ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು ಹಾಗೆಯೇ ಉದ್ಯಮಿ ಕೇಶವ್ ಮಹೇಂದ್ರ ಅವರು ಭಾರತದ ಅತ್ಯಂತ ಹಳೆಯ ಬಿಲಿಯನಿಯರ್ ಆಗಿದ್ದರು ಅವರು 1.2 ಬಿಲಿಯನ್ ಡಾಲರ್ ಅಷ್ಟು ಆಸ್ತಿ ಮೌಲ್ಯವನ್ನು ಹೊಂದಿದ್ದರು ಎಂದು ಫೋರ್ಬ್ಸ್ ಪಟ್ಟಿ ಮಾಹಿತಿಯಲ್ಲಿ ಇದೆ ಕೇಶವ್ ಮಹೇಂದ್ರ ಅವರು 1948 ರಲ್ಲಿ ಮಹೇಂದ್ರ ಅಂಡ್ ಮಹೇಂದ್ರ ಬೋರ್ಡ್ಗೆ ಸೇರಿದರು ಮತ್ತು 1963 ರಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ಅವರ 48 ವರ್ಷದ ಸುದೀರ್ಘ ಅಧಿಕಾರ ಅವಧಿಯಲ್ಲಿ ಮಹೇಂದ್ರ ಆಟೋಮೊಬೈಲ್ಸ್ ಐಟಿ ರಿಯಲ್ ಎಸ್ಟೇಟ್ ಹಣಕಾಸು ಸೇವೆಗಳು ಮತ್ತು ಆತಿಥ್ಯ ಮುಂತಾದ ಇತರ ವ್ಯಾಪಾರ ವಿಭಾಗಗಳಾಗಿ ವಿಸ್ತರಿಸಿತು ಮಹೇಂದ್ರ ಕಂಪನಿ ಈ ಮಟ್ಟಕ್ಕೆ ಬೆಳೆಯಲು ಕೇಶವ್ ಮಹೇಂದ್ರ ಅವರು ತುಂಬಾ ಮುಖ್ಯವಾದ ಪಾತ್ರವನ್ನು ವಹಿಸಿದ್ದರು ಇದೀಗ ಇವರ ಸಾವಿನಿಂದ ಇಡೀ ಉದ್ಯಮ ಲೋಕವೇ ಕಂಬನಿ ಮಿಡಿದಿದೆ